ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ದಿವಸ ನಾನಿಲ್ಲಿ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂತಂದರೆ ಇಪ್ಪತ್ತಾರನೇ ತಾರೀಕು ಮಂಗಳವಾರ ಗಣರಾಜ್ಯೋತ್ಸವದ ದಿವಸ ರೈತರ ಪ್ರತಿಭಟನೆ ನಡೆಯಿತು ಅದು ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿತ್ತು ಅನುಮತಿ ನೀಡುವುದು ಬಿಡುವುದು ಪೊಲೀಸರಿಗೆ ಬಿಟ್ಟ ವಿಷಯ ಅಂತ ಹಾಗೆ ಪೊಲೀಸರು ಸಂಘದೊಂದಿಗೆ ಮಾತುಕತೆ ನಡೆಸಿದರು ಎಲ್ಲ ಕಿಸಾನ್ ಸಂಘದೊಂದಿಗೆ ಅವರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು ಸರಿ ಪ್ರತಿಭಟನೆಗೆ ಒಪ್ಪಿಗೆ ನೀಡಲಾಯಿತು ಅದು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಪ್ರ ಟ್ರ್ಯಾಕ್ಟರ್ ರ್ಯಾಲಿ ಅಂತ ಅನುಮತಿ ನೀಡಿದ್ದರು ಆದರೆ ಇದು ಬೆಳಗ್ಗೆ ಏಳು ಗಂಟೆಯಿಂದಲೇ ಶುರುವಾಯಿತು ಅದರೊಂದಿಗೆ ವಿಪರ್ಯಾಸ ಎಂದರೆ ಶಕ್ತಿಗಳು ಭಯೋತ್ಪಾದಕರ ಸಂಘಟನೆಗಳು ಇದರೊಂದಿಗೆ ಸೇರಿಕೊಂಡಿದ್ದವು ಅವು ತಮ್ಮ ಮುಚ್ಚಿಟ್ಟ ಅಜೆಂಡಾವನ್ನು ಇಲ್ಲಿ ತಂದು ತಮ್ಮ ಕಾರ್ಯ ಸಾಧಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದ್ದಂತಹ ವಿಷಯ ಇಲ್ಲಿ ಕಂಡುಬಂತು ಏನಪ್ಪ ಅಂತಂದರೆ ಖಲಿಸ್ತಾನ್ ಒಕ್ಕೂಟ ಅನ್ನೋದು ಅಮೇರಿಕದಲ್ಲಿ ಪ್ರಾರಂಭವಾಗಿದೆ ಅವರು ಈ ಪ್ರತಿಭಟನಾ ನಿರತ ರೈತರಿಗೆ ಹಣ ಸಂದಾಯ ಮಾಡ್ತಾ ಇದ್ದಾರೆ ಅಂತ ಬಿ ಜೆ ಪಿ ಸರ್ಕಾರ ಮೊದಲೇ ಹೇಳಿತ್ತು ರೈತ ಕಾಯಿದೆಗೆ ಬೇರೆ ಕಡೆಯಲ್ಲೂ ಅಷ್ಟು ವಿರೋಧ ಇಲ್ಲ ಮುಖ್ಯವಾಗಿ ವಿರೋಧವಿರೋದು ಹರಿಯಾಣ ಮತ್ತು ಪಂಜಾಬ್ ರಾಜ್ಯದಲ್ಲಿ ಮಾತ್ರ ಇಲ್ಲಿ ಖಲಿಸ್ತಾನ್ ಸಂಘಟನೆಯ ಕಾರ್ಯಕರ್ತರು ಇವರನ್ನು ಪ್ರೇರೇಪಿಸುತ್ತಿದ್ದಾರೆ ಮತ್ತು ಕೆಲವು ದುಷ್ಟಶಕ್ತಿಗಳು ದೇಶದ್ರೋಹಿ ಶಕ್ತಿಗಳು ಇವರಿಗೆ ಕುಮ್ಮಕ್ಕು ನೀಡ್ತಾ ಇದ್ದಾವೆ ಹಣ ಸಹಾಯ ಮಾಡ್ತಾಯಿದೆ ಅಂತ ಬಿ ಜೆ ಪಿ ಸರ್ಕಾರ ಮೊದಲೇ ಹೇಳಿತ್ತು ಅದು ನೂರು ಪ್ರತಿಶತ ಗಣರಾಜ್ಯೋತ್ಸವದ ದಿವಸ ನಿಜವಾಗಿಯೇ ಟ್ರ್ಯಾಕ್ಟರ್ ರ್ಯಾಲಿಯಲ್ಲಿ ಬಂದವರು ಟ್ರ್ಯಾಕ್ಟರನ್ನು ಪೊಲೀಸರ ಮೇಲೆ ಹತ್ತಿಸಲು ಪ್ರಯತ್ನಿಸಿದರು ಉಗ್ರರೂಪ ತಾಳಿದರು ಒಬ್ಬ ಟ್ರ್ಯಾಕ್ಟರ್ನಲ್ಲಿ ಬಂದವನು ಮೃತಪಟ್ಟ ಮತ್ತು ಹಾಗೇ ಪೊಲೀಸರು ಈ ಗಲಭೆಯನ್ನು ನಿಯಂತ್ರಿಸಲು ಹರಸಾಹಸ ಮಾಡಬೇಕಾಯಿತು ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ರೈತರು ಯಾವತ್ತೂ ಈ ರೀತಿ ಪ್ರತಿಭಟನೆ ಮಾಡೋದಿಲ್ಲ ಮತ್ತು ಹಿಂಸಾತ್ಮಕವಾಗಿ ಪ್ರತಿಭಟನೆಗೆ ಇಳಿಯೋದಿಲ್ಲ ನಾನು ರೈತ ಕುಟುಂಬದಿಂದಲೇ ಬಂದವನು ಈ ಕಾಯ್ದೆಯಿಂದ ಯಾವುದೇ ರೀತಿಯಾದಂತಹ ದೋಷ ಇದೆ ಅಂತ ನನಗೆ ಅನಿಸುವುದಿಲ್ಲ ಮತ್ತು ಐ ಎಂ ಎಫ್ ಹಣಕಾಸು ನಿರ್ವಹಣೆಯ ಅಧ್ಯಕ್ಷ ಆಗಿರ್ತಂಥ ಗೀತಾ ಗೋಪಿನಾಥ್ ಅವರು ಹೇಳಿರೋ ಪ್ರಕಾರ ಈ ಕಾಯ್ದೆಯಿಂದ ರೈತರಿಗೆ ಅನುಕೂಲವಾಗುತ್ತೆ ಹೊರತು ಅನಾನುಕೂಲವಾಗುವುದಿಲ್ಲ ರೈತರ ಆದಾಯ ದ್ವಿಗುಣಗೊಳ್ಳುತ್ತದೆ ಆದರೆ ಕೆಲವು ರೈತರು ಮುಗ್ಧರಿದ್ದಾರೆ ಅವರನ್ನು ಈ ರೀತಿ ತಪ್ಪುದಾರಿಗೆ ಹೇಳಲು ಪ್ರೇರೇಪಿಸಲಾಗ್ತಿದೆ ಗಲಭೆಗೆ ಪ್ರಚೋದಿಸಲಾಗ್ತಿದೆ ದೇಶವನ್ನು ಒಡೆಯುವಂಥ ಕೆಲಸ ಮಾಡೋದಕ್ಕೆ ಕೆಲವು ದೇಶದ್ರೋಹಿ ಶಕ್ತಿಗಳು ಇದರೊಟ್ಟಿಗೆ ಸೇರಿಕೊಂಡು ನಮ್ಮ ರೈತರನ್ನು ಈ ರೀತಿ ಕೆಟ್ಟ ದಾರಿಗೆ ಪ್ರೇರೇಪಿಸುತ್ತಿದ್ದಾರೆ ಹಾಗಾಗಿ ರೈತರು ಎಚ್ಚರವಾಗಿರಬೇಕು ಪ್ರತಿಭಟನೆ ಮಾಡುವುದು ಪ್ರಜಾಸತ್ತಾತ್ಮಕವಾದ ಹಕ್ಕು ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಆದರೆ ನಾವು ಈ ರೀತಿ ಮಾಡಿಬಿಟ್ಟು ರೈತ ಸಂಘಟನೆಗಳಿಗೆ ರೈತ ಸಮುದಾಯಕ್ಕೆ ಕೆಟ್ಟ ಹೆಸರು ತರ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು ರೈತರು ಯಾರೂ ಈ ಥರ ಮಾಡಿಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಮ್ಯುನಿಸ್ಟರು ಮುಂತಾದವರು ಇಲ್ಲಿ ಸೇರಿಕೊಂಡಿದ್ದಾರೆ ಮತ್ತು ತಮ್ಮ ಮುಚ್ಚಿಟ್ಟ ಅಜೆಂಡಾಗಳನ್ನು ಏಕೆಂದರೆ ಅವರಿಗೆ ಅಧಿಕಾರ ಇಲ್ಲದೆ ಸ ಸುಮಾರು ಸರಿಸುಮಾರು ಏಳು ಎಂಟು ವರ್ಷಗಳಾಯಿತಲ್ವ ಹಾಗಾಗಿ ಏನಾದರೂ ಮಾಡಿ ಸರ್ಕಾರವನ್ನು ಉರುಳಿಸಬೇಕು ಮತ್ತು ದೇ ದೆಹಲಿಯಲ್ಲಿ ಅಧಿಕಾರ ಹಿಡಿದುಕೊಳ್ಳಬೇಕು ಎನ್ನುವುದೇ ಅವರ ಮುಚ್ಚಿದ ಅಜೆಂಡಾ ಆಗಿದೆ ಹಾಗಾಗಿ ಅದನ್ನು ಕಾರ್ಯತರು ರೂಪಕ್ಕೆ ತರಲು ಇನ್ನಿಲ್ಲದ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ ಅದು ಭಾಗಶಃ ಯಶಸ್ಸು ಕಾಣದೇ ಇರಲಿ ಅಂತ ಹೇಳ್ತಾ ದೇಶ ಒಳ್ಳೆ ದಾರಿಯಲ್ಲಿ ನಡೀಲಿ ಮತ್ತು ಈ ಕಾಯ್ದೆ ಜಾರಿಗೊಳ್ಳೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದೇ ಇರಲಿ ಮತ್ತು ರೈತರ ಆದಾಯ ದ್ವಿಗುಣಗೊಳ್ಳಲಿ ಅಂತ ಹೇಳ್ತಾ ಇನ್ನು ಮುಂದೆ ಈ ರೀತಿ ಪ್ರ ಪ್ರತಿಭಟನೆ ಮಾಡಿದರೆ ಹಿಂಸಾತ್ಮಕವಾಗಿ ಪ್ರತಿಭಟನೆ ಯಾರಾದರೂ ನಡೆಸಿದರೆ ಪೊಲೀಸರು ಗೋಲಿಬಾರ್ ನಡೆಸಿ ಅವ್ರನ್ನೆಲ್ಲ ಹತ್ತಿಕ್ಕಬೇಕು ಅವ್ರನ್ನೆಲ್ಲ ಸಾಯಿಸಬೇಕು ಅನ್ನುವುದಂತ ಅಂತೂ ನನ್ನ ಅಭಿಮತ ಏಕೆಂತಂದರೆ ಅಲ್ಲೊಂದು ಐದು ಹತ್ತು ಜನ ಸತ್ತರೆ ಉಪಯೋಗ ಯಾವುದೇ ರೀತಿಯಾದಂಥದ್ದು ಏನೂ ಗಂಟು ಹೋಗೋದಿಲ್ಲ ಮತ್ತೆ ನೋಡಿಕೊಂಡ್ರೆ ಆಯಿತು ಅದೇ ಮುನ್ನೂರು ಮುನ್ನೂರೈವತ್ತು ಜನ ಪೊಲೀಸ್ನರು ಗಾಯಗೊಂಡಿದ್ದಾರೆ ಮತ್ತು ಇಬ್ಬರ ಸ್ಥಿತಿ ಗಂಭೀರವಾಗಿದೆ ಪೊಲೀಸರು ನಮ್ಮ ರಕ್ಷಣಾತ್ಮಕ ವ್ಯವಸ್ಥೆಯ ಬೆನ್ನೆಲುಬು ಪೊಲೀಸರವರೇ ಇರ್ಬೋದು ಸ್ನೈ ಸೈನಿಕರೇ ಇರ್ಬೋದು ಹಾಗಿರಬೇಕಾದ್ರೆ ನಾವು ನಮ್ಮ ಬೆನ್ನೆಲುಬನ್ನು ಗಟ್ಟಿಯಾಗಿ ಇರಿಸಿಕೊಂಡ್ರೆ ದೇಶ ಚೆನ್ನಾಗಿರುತ್ತೆ ಅದು ಗಣರಾಜ್ಯೋತ್ಸವದ ದಿವಸ ದೇಶಕ್ಕೆ ಕೆಟ್ಟ ಹೆಸರು ತರಲು ಈ ಕೆಲಸ ಮಾಡಿದ್ದಾರೆ ಯಾರ್ಯಾರು ತಪ್ಪಿಸ್ತಾರ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ನನ್ನ ಅಭಿಮತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು